ನಿಮ್ಮ ವಸಂತವಾಣಿಗೆ ಆತ್ಮೀಯ ಸ್ವಾಗತ. ಕುಣಿಗಲ್ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 75ರ ಹಾಲಪ್ಪನ ಗುಡ್ಡ ಬಳಿ ಲಕ್ಷಾಂತರ ರೂಪಾಯಿ ನೋಟುಗಳ ಕಂತೆಗಳು ರಸ್ತೆಯಲ್ಲಿ ಬಿದ್ದು ಚೆಲ್ಲಾಡುತ್ತಿದ್ದವು. ರಾಜ ರೋಷವಾಗಿ ರಸ್ತೆಯಲ್ಲಿ ಬಿದ್ದಿದ್ದ ಹಣವನ್ನು ತನ್ನದು ಅಂತ ಎತ್ಕೊಂಡು ಒಂದು ಕಪ್ಪು ಕವರ್ನಲ್ಲಿ ತುಂಬಿಕೊಳ್ತಾ ಇದ್ದಂಥ ವ್ಯಕ್ತಿಗಳು ಹೇಳಿದ್ದೇನು ಅನ್ನೋದನ್ನು ಅಲ್ಲಿ ಕಣ್ಣಾರ ಕಂಡ ವ್ಯಕ್ತಿಯಿಂದ ತಿಳಿಯೋಣ, ಬನ್ನಿ. ಇನ್ನ ಬೇರೆ ಬೇರೆ ಹಿಂದೆಗಡೆ ಗಾಡಿಗಳು ಬಂದಿದ್ದು, ಆಮೇಲೆ ಆ ಕಡೆಯಿಂದ ಬೆಂಗಳೂರು ಕಡೆಯಿಂದ ಯಡಿಯೂರಿಗೆ ಹೋಗ್ತಿದ್ವಲ್ಲ ಬಸ್, ಆ ಕಡೆ ಗಾಡಿಗಳು, ಆ ಕಡೆ ಮತ್ತೆ ಒಂದು ನಾವೊಂದು 5-6 ಗಾಡಿಗಳು ನಿಂತ್ಕೊಂಡು ಅಲ್ಲೇನೋ ಆಗ್ಬಿಟ್ಟಿದೆ ಅಂತ ಬಂದ್ರು ಜನ. ಅಂದ್ರೆ ಇವನು ದುಡ್ಡು ಗಾಡಿನಲ್ಲಿ ಬಿದೋಗಿರೋದು ಅಲ್ವಾ? ಟಾಟಾ ಎಸಿ ಹೋಗ್ಬೇಕಾದ್ರೆ ಅವನೇಳಿದ ಪ್ರಕಾರ ಟಾಟಾ ಎಸಿ ಹೋಗ್ಬೇಕಾದ್ರೆ ಬಿದೋಗಿದೆ ಅಂತ ಅಂತ ಅವನು ಹೇಳ್ದ. ಟಾಟಾ ಎಸಿ ಅದ್ ಹೆಂಗಿತ್ತು ಅಂತ ಗೊತ್ತಿಲ್ಲ. ಒಟ್ಟು ಒಂದ್ ಎಷ್ಟು ಆಯ್ಕೊಂಡು ಬಿಡ್ತಿದ್ದೆ ನಾನು, ಪಕ್ಕ ಕೂತಿದ್ರು, ಬಸ್ ಅಲ್ಲಿ ಕೂತಿದ್ರಲ್ಲ, ಪಕ್ಕದಲ್ಲಿ ಅವ್ರು ಸಿಕ್ಕಿಂದ ಇಳಿದು ನೋಡಿದಾಗ ಆಯ್ಕೊಂಡು ಆಯ್ಕೊಂಡು ಓಡೋಗಿದ್ದಾನೆ. ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟೊಂದು ಹಣ ಹೇಗೆ ಬಂತು ಅನ್ನೋದನ್ನು ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಆದರೆ ಅಕ್ರಮ ಹಣ ಚುನಾವಣೆಯಲ್ಲಿ ಬೆರೆತು ಸರ್ಕಾರ ಭ್ರಷ್ಟ ಸರ್ಕಾರ ಬರದಂತೆ ನೋಡಿಕೊಳ್ಳೋದು ಈ ಅಧಿಕಾರಿಗಳ ಕರ್ತವ್ಯವಾಗಿದೆ.